ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಸಂವೇದ ತರಗತಿಗಳ ಘಟಕ ಮೂರು ಅವಧಿ ನಾಲ್ಕು ಈ ಒಂದು ತರಗತಿಗೆ ಎಲ್ಲರಿಗೂ ಸ್ವಾಗತ ನಾವೀಗಾಗಲೇ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಈ ಘಟಕಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ ಹಿಂದಿನ ತರಗತಿನಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ವಿ ಅಂತ ಒಂದು ಮೆಲುಕು ಹಾಕ್ತಾ ಬರೋಣ ಹಾಗೆ ಈ ರೀತಿಯ ಜೋಡಿಗಳು ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲೆಲ್ಲ ಬರ್ಬೋದು ಏನೆಲ್ಲ ಬರ್ಬೋದು ಯಾವ ರೀತಿ ಬರಬಹುದು ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ ನಮ್ಮ ದೈನಂದಿನ ನಿತ್ಯ ಜೀವನದಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಯಾವ ಸಂದರ್ಭದಲ್ಲಿ ನಾವು ಕಾಣ್ತೇವೆ ಆ ಸಂದರ್ಭದಲ್ಲಿ ಅದನ್ನು ಹೇಗೆ ಪರಿಹಾರವನ್ನು ಕಂಡುಹಿಡ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಈಗ ಒಂದು ಸನ್ನಿವೇಶವನ್ನು ನೆನಪಿಸ್ಕೊಳ್ಳೋಣ ಹೀಗಿದೆ ಸನ್ನಿವೇಶ ಎರಡು ಕೆ ಜಿ ಸೇಬು ಮತ್ತು ಒಂದು ಕೆ ಜಿ ದ್ರಾಕ್ಷಿ ಇವೆರಡರ ಒಟ್ಟು ಬೆಲೆ ಮುನ್ನೂರ ನಲವತ್ತು ರೂಪಾಯಿ ಹಾಗೆಯೇ ಮೂರು ಕೆ ಜಿ ಸೇಬು ಮತ್ತು ಎರಡು ಕೆ ಜಿ ದ್ರಾಕ್ಷಿಯ ಒಟ್ಟು ಬೆಲೆ ರು ಐದುನೂರ ಅರವತ್ತು ಹಾಗಾದರೆ ಪ್ರತಿ ಒಂದು ಕೆ ಜಿ ಸೇಬು ಮತ್ತು ಒಂದು ಕೆ ಜಿ ದ್ರಾಕ್ಷಿಯ ಬೆಲೆ ಎಷ್ಟು ಕಂಡುಹಿಡಿಯಿರಿ ಅಂತ ಸಂದರ್ಭ ಇದೆ ಲೆಕ್ಕವನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಮಕ್ಕಳಿಲ್ಲಿ ಸೇಬಿನ ಪ್ರಮಾಣ ಎರಡು ಕೆ ಜಿ ಇದೆ ಹಾಗೆ ಒಂದು ಕೆ ಜಿ ದ್ರಾಕ್ಷಿ ಇದೆ ಅವೆರಡರ ಒಟ್ಟು ಬೆಲೆ ಮುನ್ನೂರ ನಲವತ್ತು ರೂಪಾಯಿಗಳು ಅಂತ ಹೇಳಿದ್ದಾರೆ ಹಾಗೆಯೇ ಇನ್ನೊಂದು ಪ್ರಮಾಣದಲ್ಲಿ ಮೂರು ಕೆ ಜಿ ಸೇಬು ಮತ್ತು ಎರಡು ಕೆ ಜಿ ದ್ರಾಕ್ಷಿಯ ಒಟ್ಟು ಬೆಲೆ ಐದುನೂರ ಅರವತ್ತಾಗಿದೆ ಇಲ್ಲಿ ನಾವು ಎರಡು ಮುಖ್ಯವಾಗಿರ್ತಕ್ಕಂಥ ಹಣ್ಣುಗಳನ್ನು ಕಾಣ್ಬೋದು ಅವುಗಳನ್ನು ನಾವು ಎರಡು ಚರಾಕ್ಷರಗಳಾಗಿ ಪರಿಚಯಿಸೋಣ ಹಾಗಾದರೆ ಪ್ರತಿ ಒಂದು ಕೆ ಜಿ ಸೇಬಿನ ಬೆಲೆ ಎಕ್ಸ್ ರೂಪಾಯಿಗಳು ಹಾಗೂ ಒಂದು ಕೆ ಜಿ ದ್ರಾಕ್ಷಿಯ ಬೆಲೆ ವೈ ರೂಪಾಯಿಗಳಾಗಿರಲಿ ಅಂತ ಭಾವಿಸೋಣ ಹಾಗಾದರೆ ಸೇಬಿನ ಜಾಗದಲ್ಲಿ ಎಕ್ಸ್ ಬರಬೇಕು ದ್ರಾಕ್ಷಿಯ ಜಾಗದಲ್ಲಿ ವೈ ಬರಬೇಕು ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಬನ್ನಿ ಹಾಗಾದರೆ ಎರಡು ಕೆ ಜಿ ಸೇಬು ಒಂದು ಕೆ ಜಿ ದ್ರಾಕ್ಷಿ ಅದರ ಒಟ್ಟು ಬೆಲೆ ಮುನ್ನೂರ ನಲ್ವತ್ತು ರೂಪಾಯಿಗಳು ಮೂರು ಕೆ ಜಿ ಸೇಬು ಮತ್ತು ಎರಡು ಕೆ ಜಿ ದ್ರಾಕ್ಷಿಯ ಬೆಲೆ ಐದುನೂರ ಅರವತ್ತು ರೂಪಾಯಿಗಳು ಈ ಹಿಂದೆ ಸೇಬು ಮತ್ತು ದ್ರಾಕ್ಷಿ ಇತ್ತು ಆ ಜಾಗದಲ್ಲಿ ನಾವು ಎಕ್ಸ್ ಚರಾಕ್ಷರ ಮತ್ತು ವೈ ಚರಾಕ್ಷರವನ್ನು ಪರಿಚಯಿಸಿದ್ದೇವೆ ಹಾಗಾದರೆ ಮೊದಲನೇ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟಂಗೆ ಒಂದು ರೇಖಾತ್ಮಕ ಸಮೀಕರಣ ಬರುತ್ತೆ ಎರಡನೇ ಸನ್ನಿವೇಶಕ್ಕೆ ಸಂಬಂಧಪಟ್ಟಂಗೆ ಎರಡನೇ ರೇಖಾತ್ಮಕ ಸಮೀಕರಣವನ್ನು ನಾವು ಪಡ್ಕೋಬೋದು ಯಾವ ಥರ ಬರುತ್ತೆ ರೇಖಾತ್ಮಕ ಸಮೀಕರಣ ಎರಡು ಇಂಟು ರೂಪಾಯಿಗಳು ಎಕ್ಸ್ ಅಂದರೆ ಅರ್ಥ ಅದು ಎರಡು ಎಕ್ಸ್ ಅಂತ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಮುನ್ನೂರ ನಲವತ್ತು ಮೊದಲನೇ ಸನ್ನಿವೇಶಕ್ಕೆ ಹಾಗೆಯೇ ಎರಡನೇ ಸಂದರ್ಭದಲ್ಲಿ ನಾವು ಸಮೀಕರಣವನ್ನು ಈ ಥರ ಪಡ್ಕೋಬೋದು ಅಲ್ಲಿ ಮೊದಲನೇ ಸಮೀಕರಣ ಬಂದಿದೆಯಲ್ವಾ ಅದನ್ನು ಸಮೀಕರಣ ಒಂದು ಅಂತ ಹೇಳೋಣ ಹಾಗೆಯೇ ಎರಡನೇ ಸಂದರ್ಭಕ್ಕೆ ಸಮೀಕರಣ ಈ ರೀತಿ ಪಡ್ಕೋಬೋದು ಮೂರು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ಐದುನೂರ ಅರವತ್ತು ಅಂತ ಬರುತ್ತೆ ಅದು ಸಮೀಕರಣ ಎರಡು ಅಂತ ಹೇಳೋಣ ಈಗ ಎರಡು ಸನ್ನಿವೇಶಗಳಿಗೆ ಎರಡು ಸಮೀಕರಣಗಳು ಸಿಕ್ಕಿದೆ ನಾವೀಗ ಆ ಎರಡೂ ಸಮೀಕರಣಗಳನ್ನು ಬಿಡಿಸ್ಬೇಕು ಬಿಡಿಸೋದಂದ್ರೆ ಅರ್ಥ ಎಕ್ಸ್ ಬೆಂತೆ ವೈ ಬೆಲೆಗಳನ್ನು ಕಂಡಿಟ್ಕೊಂಡು ಹೋಗಬೇಕು ನಾವು ಹಿಂದೆ ಗೊತ್ತಿದೆ ನಮಗೆ ಸಮೀಕರಣಗಳನ್ನು ಬಿಡಿಸ್ಬೇಕಾದ್ರೆ ಪರಸ್ಪರ ವರ್ಜಿಸುವ ವಿಧಾನ ಅಥವಾ ನಕ್ಷಾ ವಿಧಾನವನ್ನು ಬಳಸ್ಬೋದು ನಾವಿಲ್ಲಿ ವರ್ಜಿಸುವ ವಿಧಾನದ ಮುಖಾಂತರ ಇವೆರಡು ಸಮೀಕರಣಗಳ ಜೋಡಿಯನ್ನು ಬಿಡಿಸೋಣ ವರ್ಜಿಸುವ ವಿಧಾನ ಬಳಕೆ ಮಾಡಬೇಕು ಅಂದರೆ ನಾವು ಸಂಖ್ಯಾ ಸಹಗುಣಕಗಳನ್ನು ನೋಡಬೇಕು ಎರಡೂ ರೇಖಾತ್ಮಕ ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರದ ಸಂಖ್ಯಾ ಸಹಗುಣಕ ಸಮ ಇದೆಯಾ ಪರೀಕ್ಷೆ ಮಾಡಿ ಇದೆಯಾ ಅಲ್ಲಿ ಇಲ್ಲ ಎಕ್ಸ್ನ ಚರಾಕ್ಷರೂ ಸಮ ಇಲ್ಲ ವೈ ಚರಾಕ್ಷರದ ಸಹಗುಣಕ ಸಮ ಇಲ್ಲ ಹಾಗಾದರೆ ನಾವು ಯಾವುದಾದ್ರೂ ಒಂದು ಚರಾಕ್ಷರದ ಸಂಖ್ಯಾ ಗುಣಕವನ್ನು ಸಮ ಮಾಡ್ಕೋಬೇಕು ಯಾವ ರೀತಿ ಸಮ ಮಾಡ್ಕೋಬೇಕು ಅಂದರೆ ಎರಡನೇ ಸಮೀಕರಣ ನೋಡಿ ಆ ಎರಡನೇ ಸಮೀಕರಣದಲ್ಲಿ ಎರಡು ವೈ ಅಂತ ಇದೆ ಮೊದಲನೇ ಸಮೀಕರಣದಲ್ಲಿ ಬರೀ ವೈ ಮಾತ್ರ ಇದೆ ಹಾಗಾದರೆ ವೈ ಸ್ಥಾನದಲ್ಲಿ ನಮಗೆ ಎರಡು ವೈ ಬರೋ ಹಾಗೆ ಮಾಡ್ಕೋಬಹುದು ಯಾವ ರೀತಿ ಮಾಡ್ಕೋಬೇಕು ಒಂದನ್ನು ಎರಡರಿಂದ ಗುಣಾಕಾರ ಮಾಡಬೇಕು ಸಮೀಕರಣ ಪ್ರತಿ ಪದವನ್ನು ಎರಡರಿಂದ ಗುಣಿಸ್ತೇವೆ ಅಂದರೆ ಎರಡರಿಂದ ಮೊದಲನೇ ಪದ ಎರಡರಿಂದ ಎರಡನೇ ಪದ ಎರಡರಿಂದ ಮೂರನೇ ಪದ ಆ ರೀತಿ ಗುಣಕಾರ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥ ಸಮೀಕರಣ ಈ ರೀತಿ ಬಂದಿರುತ್ತೆ ನಾಲ್ಕು ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಆರುನೂರ ಎಂಬತ್ತು ಅಂತ ಬರುತ್ತೆ ಇದನ್ನು ಸಮೀಕರಣ ಮೂರು ಅಂತ ಹೇಳೋಣ ಈಗ ನಾವು ಸಮೀಕರಣ ಎರಡು ಮತ್ತು ಮೂರನ್ನು ಬಿಡಿಸ್ಬೇಕು ಈಗ ನೋಡಿ ಸಮೀಕರಣ ಎರಡು ಮತ್ತು ಸಮೀಕರಣ ಮೂರಲ್ಲಿ ಯಾವ ಚರಾಕ್ಷರದ ಸಂಖ್ಯಾ ಸಹಗುಣಕ ಸಮ ಇದೆ ಅಂತ ನೀವೇ ಹೇಳ್ಬೋದು ಯಾವುದೇಳಿ ಚರಾಕ್ಷರದ ಸಂಖ್ಯಾ ಸಹಗುಣಕ ಸಮ ಇದೆ ಎರಡರಲ್ಲೂ ಎರಡು ಅಂತ ಇದೆ ಹಾಗಾದರೆ ನಾವು ಅವೆರಡನ್ನ ಒಂದಕ್ಕೊಂದು ಬಿಡಿಸೋಣ ಯಾವ ರೀತಿ ಬಿಡಿಸ್ಬೇಕು ಸಮೀಕರಣ ಮೂರನ್ನು ಬರ್ಕೊಂಡ್ವಿ ಅದರ ಕೆಳಗಡೆ ಸಮೀಕರಣ ಎರಡನ್ನು ಬರ್ಕೊಂಡಿದ್ದೀವಿ ಅವೆರಡನ್ನು ಬಿಡಿಸ್ಬೇಕಾದ್ರೆ ಕೂಡಬೇಕು ಅಥವಾ ಕಳಿಬೇಕು ಕೂಡೋದು ಅಥವಾ ಕಳೆಯೋದು ಯಾವ ಥರ ನಿರ್ಧಾರ ಮಾಡಬೇಕು ಅವುಗಳ ಚಿಹ್ನೆಗಳಿಗೆ ಅನುಗುಣವಾಗಿ ಹಾಗಾದರೆ ಎರಡು ವೈ ಎರಡೂ ಸಮೀಕರಣಗಳಲ್ಲಿ ಪ್ಲಸ್ ಚಿಹ್ನೆಯನ್ನು ಹೊಂದಿದೆ ಪ್ಲಸ್ ಚಿಹ್ನೆ ಅಥವಾ ಎರಡು ಮೈನಸ್ ಆಗಿದರೆ ನಾವು ಆ ಎರಡು ಸಮೀಕರಣಗಳನ್ನು ಕಳೆಯುವ ಮುಖಾಂತರ ಒಂದಕ್ಕೊಂದು ಬಿಡಿಸ್ತೇವೆ ಕಳೆಯಬೇಕಾದ್ರೆ ನಾವು ಚಿಹ್ನೆಗಳನ್ನು ಬದಲಾವಣೆ ಮಾಡ್ತೀವಿ ಅಂದರೆ ಕೆಳಭಾಗದಲ್ಲಿರ್ತಕ್ಕಂತಹ ಸಮೀಕರಣದ ಚಿಹ್ನೆಗಳು ಬದಲಾವಣೆ ಆಗಬೇಕು ಮೂರು ಪದಗಳಿಗೆ ಪ್ಲಸ್ ಚಿಹ್ನೆ ಇತ್ತು ಅದು ಮೂರು ಪದಗಳ ಚಿಹ್ನೆ ಮೈನಸ್ ಆಗಬೇಕು ಅಂದರೆ ಪ್ಲಸ್ ಮೂರು ಎಕ್ಸ್ ಇದ್ದಿದ್ದು ಮೈನಸ್ ಮೂರು ಎಕ್ಸ್ ಆಯಿತು ಪ್ಲಸ್ ಎರಡು ವೈ ಇದ್ದಿದ್ದು ಮೈನಸ್ ಎರಡು ವೈ ಆಯಿತು ಅಂತಿಮವಾಗಿ ಪ್ಲಸ್ ಐದುನೂರ ಅರವತ್ತು ಅಂತ ಇತ್ತು ಅದು ಮೈನಸ್ ಐದುನೂರ ಅರವತ್ತು ಅಂತ ಆಯಿತು ಈಗ ನಾವು ಆ ಎರಡೂ ಸಮೀಕರಣಗಳಲ್ಲಿ ಒಂದನ್ನೊಂದು ಕಳೆದಾಗ ಎರಡು ವೈ ಮತ್ತು ಎರಡು ವೈ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆದರೆ ಉಳ್ಕೊಳ್ತಕ್ಕಂಥದ್ದು ನಾಲ್ಕು ಎಕ್ಸಲ್ಲಿ ಮೈನಸ್ ಮೂರು ಎಕ್ಸನ್ನು ಕಳೆದ್ರೆ ಒಂದು ಎಕ್ಸ್ ಅಂತ ಬರುತ್ತೆ ಎಳಬ ಬಲಭಾಗದಲ್ಲಿ ಆರುನೂರ ಎಂಬತ್ತರಲ್ಲಿ ಐದುನೂರ ಅರವತ್ತನ್ನು ಕಳೆದ್ರೆ ನೂರಿಪ್ಪತ್ತು ಅಂತ ಬರುತ್ತೆ ಹಾಗಾದರೆ ಎಕ್ಸ್ನ ಬೆಲೆ ನೂರಿಪ್ಪತ್ತು ಅಂತ ಬಂತು ಒಂದು ಚರಾಕ್ಷರದ ಬೆಲೆ ಪಡ್ಕೊಂಡ್ವಿ ಲೆಕ್ಕ ಮುಕ್ತ ಆಗಿಲ್ಲ ಇನ್ನೂ ನಾವು ವೈ ಚರಾಕ್ಷರದ ಬೆಲೆಯನ್ನು ಪಡ್ಕೋಬೇಕು ಹಾಗಾದರೆ ಹ್ಯಾ ಯಾವ ಥರ ಮಾಡ್ಕೋಬೇಕು ವೈ ಚರಾಕ್ಷರದ ಬೆಲೆಯನ್ನು ನಾವು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕಬೇಕು ಯಾವ ಸಮೀಕರಣದಲ್ಲಿ ಹಾಕೋಣ ಮೊದಲನೇ ಸಮೀಕರಣದಲ್ಲಿ ಹಾಕೋಣ ಅಂದರೆ ಎಕ್ಸ್ ಬೆಲೆ ನೂರಿಪ್ಪತ್ತನ್ನು ಸಮೀಕರಣ ಒಂದರಲ್ಲಿ ಆದರ್ಶ ಮಾಡಿದ್ರೆ ಯಾವ ಥರ ಬರುತ್ತೆ ಎಕ್ಸ್ ಜಾಗದಲ್ಲಿ ನೂರಿಪ್ಪತ್ತು ಹಾಕಿ ಏನಂತ ಬರ್ಕೋಬೋದು ಎರಡು ಇಂಟು ನೂರಿಪ್ಪತ್ತು ಪ್ಲಸ್ ವೈ ಈಕ್ವಲ್ ಟು ಮುನ್ನೂರ ನಲವತ್ತು ಅಂತ ಬರುತ್ತೆ ಸೊ ಎರಡು ಇಂಟು ನೂರಿಪ್ಪತ್ತು ಅಂದರೆ ಇನ್ನೂರ ನಲವತ್ತು ಪ್ಲಸ್ ವೈ ಈಕ್ವಲ್ ಟು ಮುನ್ನೂರ ನಲವತ್ತು ಇನ್ನೂರ ನಲವತ್ತನ್ನು ಬಲಭಾಗಕ್ಕೆ ವರ್ಗಾಯಿಸಿ ಅದು ಮೈನಸ್ ಇನ್ನೂರ ನಲವತ್ತು ಅಂತ ಬರುತ್ತೆ ಹಾಗಾದರೆ ವೈನ ಬೆಲೆ ಮುನ್ನೂರ ನಲವತ್ತು ಮೈನಸ್ ಇನ್ನೂರ ನಲವತ್ತು ಅವೆರಡನ್ನು ಒಂದಕ್ಕೊಂದು ಕಳೆದ್ರೆ ವೈ ಬೆಲೆ ನೂರು ಅಂತ ಬಂತು ಎಕ್ಸ್ ಬೆಲೆ ಇನ್ನೂರಿಪ್ಪತ್ತು ಬಂದಿದೆ ವೈ ಬೆಲೆ ನೂರು ಬಂದಿದೆ ಅಂದ್ರ ಅರ್ಥ ಒಂದು ಕೆ ಜಿ ಸೇಬಿನ ಬೆಲೆ ರು ನೂರಿಪ್ಪತ್ತು ಮತ್ತು ಒಂದು ಕೆ ಜಿ ದ್ರಾಕ್ಷಿಯ ಬೆಲೆ ರು ನೂರು ರುಗಳು ಈ ರೀತಿಯಾಗಿ ನಾವು ಸಮಸ್ಯೆಯನ್ನು ಬಿಡಿಸ್ತಾ ಬರಬಹುದು ಮತ್ತೊಂದು ಪ್ರಸಂಗವನ್ನು ತಗೊಳ್ಳೋಣ ಮತ್ತೊಂದು ಸನ್ನಿವೇಶದಲ್ಲಿ ಪ್ರಶ್ನೆ ಈ ಥರ ಇದೆ ಸಂದರ್ಭ ಈ ಥರ ಇದೆ ಹತ್ತನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಒಂದು ಗಣಿತ ರಸಪ್ರಶ್ನೆಯಲ್ಲಿ ಭಾಗವಹಿಸ್ತಾರೆ ಆ ಹತ್ತು ವಿದ್ಯಾರ್ಥಿಗಳ ಸಂಖ್ಯೆ ಒಂದು ನಿಬಂಧನೆಯ ಮುಖಾಂತರ ಹೇಳಿದ್ದಾರೆ ಹುಡುಗಿಯರ ಸಂಖ್ಯೆಯು ಹುಡುಗರ ಸಂಖ್ಯೆಗಿಂತ ನಾಲ್ಕು ಹೆಚ್ಚಾಗಿದೆ ಅಂದರೆ ಹುಡುಗಿಯರು ಹುಡುಗರಿಗಿಂತ ನಾಲ್ಕು ಮಂದಿ ಹೆಚ್ಚಾಗಿದ್ದಾರೆ ಹಾಗಾದರೆ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ್ದ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಬೇಕು ಒಟ್ಟಾರೆ ಹತ್ತು ವಿದ್ಯಾರ್ಥಿಗಳು ಹತ್ತನೇ ತರಗತಿಯವರು ಒಂದು ಕ್ವಿಝಲ್ಲಿ ರಸಪ್ರಶ್ನೆಯಲ್ಲಿ ಭಾಗವಹಿಸ್ತಾರೆ ಅವುಗಳಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರಿಗಿಂತ ನಾಲ್ಕು ಹೆಚ್ಚಾದರೆ ಆ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ್ದ ಹುಡುಗರ ಮತ್ತು ಹುಡುಗಿಯರ ಪ್ರತ್ಯೇಕವಾಗಿ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ನಾವು ಮೊದಲನೇದಾಗಿ ಹುಡುಗರ ಸಂಖ್ಯೆಯನ್ನು ಎಕ್ಸ್ ಅಂತ ತಗೋಬೇಕು ಹುಡುಗಿಯರ ಸಂಖ್ಯೆಯನ್ನು ವೈ ಅಂತ ತಗೋಬೇಕು ಒಟ್ಟಾರೆ ಸಂಖ್ಯೆ ಆ ಒಂದು ರಸಪ್ರಶ್ನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂಟು ಒಟ್ಟು ಸಂಖ್ಯೆ ಹತ್ತು ಹಾಗಾದರೆ ಎಕ್ಸ್ ಸಂಖ್ಯೆಯ ಹುಡುಗರು ಮತ್ತು ವೈ ಸಂಖ್ಯೆಯ ಹುಡುಗಿಯರು ಒಟ್ಟು ಸಂಖ್ಯೆ ಸೇರಿಕೊಂಡ್ರೆ ಇಪ್ಪತ್ತೈದಾಗುತ್ತೆ ಹಾಗಾದರೆ ಚರಾಕ್ಷರಗಳನ್ನು ಚರಾಕ್ಷರಗಳನ್ನೇನು ಮಾಡಬೇಕು ಕೂಡಿಸ್ಬೇಕು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹತ್ತು ಅಂತ ಬರುತ್ತೆ ಒಟ್ಟಾರೆ ಎಕ್ಸ್ ಚರಾಕ್ಷರ ಮತ್ತು ವೈ ಚರಾಕ್ಷರವನ್ನು ಕೂಡಿದಾಗ ನಮಗೆ ಒಟ್ಟಾರೆ ಹತ್ತು ಅಂತ ಬರುತ್ತೆ ಒಟ್ಟು ಹತ್ತು ವಿದ್ಯಾರ್ಥಿನಿಯರಿದ್ದರು ಹಾಗೆಯೇ ಅಲ್ಲೊಂದು ನಿಬಂಧನೆಯನ್ನು ಕೊಟ್ಟಿದ್ದಾರೆ ಏನಂತ ರಸಪ್ರಶ್ನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಹುಡುಗಿಯರು ಹುಡುಗರಿಗಿಂತ ನಾಲ್ಕು ಮಂದಿ ಹೆಚ್ಚಾಗಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮೀಕರಣ ನಮಗೇನು ಬಂದಿದೆ ಆ ಎರಡು ಒಟ್ಟು ಸಂಖ್ಯೆ ಹತ್ತು ಅಂತ ಇದೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹತ್ತು ಅನ್ನೋದನ್ನು ಸಮೀಕರಣ ಒಂದು ಅಂತ ಹೇಳೋಣ ನಂತರ ಇದೇ ಪ್ರಶ್ನೆಯಲ್ಲಿ ಒಂದು ಎರಡನೇ ನಿಬಂಧನೆ ಕೊಟ್ಟಿದ್ದಾರೆ ಹುಡುಗಿಯರು ಹುಡುಗರಿಗಿಂತ ನಾಲ್ಕು ಮಂದಿ ಹೆಚ್ಚಾಗಿದ್ದಾರೆ ಅಂತ ಅಂದರೆ ಹುಡುಗಿಯರು ವೈ ಈಕ್ವಲ್ ಟು ಹುಡುಗರಿಗಿಂತ ನಾಲ್ಕು ಮಂದಿ ಹೆಚ್ಚಾಗಿದ್ದಾರೆ ಅಂದರೆ ಪ್ಲಸ್ ನಾಲ್ಕು ಎಕ್ಸ್ಗಿಂತ ಪ್ಲಸ್ ನಾಲ್ಕು ಹೆಚ್ಚಾಗಿದೆ ಅಂದರೆ ಸಮೀಕರಣ ಈ ಥರ ಬರುತ್ತೆ ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ ನಾಲ್ಕು ಅಂತ ಬರುತ್ತೆ ಅದನ್ನು ನಾವು ರೇಖಾತ್ಮಕ ಸಮೀಕರಣ ರೂಪಕ್ಕೆ ತಗೊಂಡ್ಬಂದರೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಮೈನಸ್ ನಾಲ್ಕು ಅಂತ ಬರುತ್ತೆ ಇದನ್ನು ಸಮೀಕರಣ ಎರಡು ಅಂತ ಹೇಳೋಣ ಸಮೀಕರಣ ಒಂದು ಬಂತು ಹಾಗೆಯೇ ಸಮೀಕರಣ ಎರಡು ಬಂತು ಈ ಎರಡು ಸಮೀಕರಣಗಳನ್ನು ನಾವು ಪರಸ್ಪರ ವರ್ಜಿಸುವ ವಿಧಾನದಿಂದ ಬಿಡಿಸಬೇಕು ನಾವು ಹುಡುಗರ ಸಂಖ್ಯೆಯನ್ನು ಎಕ್ಸ್ ಅಂತ ಅಂದ್ಕೊಂಡ್ವಿ ಹಾಗಾಗಿ ಹುಡುಗರ ಸಂಖ್ಯೆ ಮೂರು ಮಂದಿ ಹುಡುಗಿಯರ ಸಂಖ್ಯೆ ಏಳು ಮಂದಿ ಒಟ್ಟು ರಸಪ್ರಶ್ನೆಯಲ್ಲಿ ಹತ್ತು ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಈ ರೀತಿಯ ಸಂದರ್ಭಗಳನ್ನು ಪರಸ್ಪರ ವರ್ಜಿಸುವ ಮುಖಾಂತರದಲ್ಲಿ ಈ ರೀತಿಯಾಗಿ ಬಿಡಿಸ್ಬೋದು ಅರ್ಥ ಆಗಿದೆ ಅಲ್ವಾ ಮುಂದಿನ ಒಂದು ಸನ್ನಿವೇಶವನ್ನು ಜ್ಞಾಪಿಸ್ಕೊಳ್ಳೋಣ ಮುಂದಿನ ಒಂದು ಸನ್ನಿವೇಶದಲ್ಲಿ ಸಂದರ್ಭ ಹೀಗಿದೆ ಐದು ವರ್ಷಗಳ ನಂತರ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟು ಇರುತ್ತದೆ ಐದು ವರ್ಷಗಳ ಹಿಂದೆ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿತ್ತು ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅರ್ಥ ಮಾಡ್ಕೊಂಡು ಹೇಳುವ ಸಂದರ್ಭ ಈಗ ಜೇಕಬ್ ಮತ್ತು ಅವನ ಮಗ ಇಬ್ಬರು ವ್ಯಕ್ತಿಗಳಿದ್ದಾರೆ ಐದು ವರ್ಷದ ಹಿಂದೆ ಐದು ವರ್ಷದ ನಂತರ ಎಷ್ಟಿತ್ತು ಅಂತಕ್ಕಂಥ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಈ ಒಂದು ಸಂದರ್ಭ ಇದೆ ಮಕ್ಕಳು ಈ ತಿರು ಅರ್ಥೈಸ್ಕೊಳ್ಳೋಣ ಐದು ವರ್ಷಗಳ ನಂತರ ಅಂದರೆ ಮುಂದೆ ಬರಬಹುದಾದ ಒಂದು ವಯಸ್ಸನ್ನು ನಾವು ಸೇರಿಸಬೇಕು ಪ್ಲಸ್ ಮಾಡ್ಕೋತೀವಿ ಹಿಂದಿನ ವಯಸ್ಸನ್ನು ಹೇಳಿದಾಗ ನಮ್ಮ ಹಿಂದೆ ಅಂತ ಅಂದರೆ ನಾವು ವಯಸ್ಸನ್ನು ಮೈನಸ್ ಮಾಡಬೇಕು ಕಳಿಬೇಕು ಯಾವ ಥರ ಮಾಡಬೇಕು ಅಂತ ನೋಡ್ತಾ ಬರೋಣ ಮೊದಲು ಜೇಕಬ್ನ ವಯಸ್ಸು ಎಕ್ಸ್ ವರ್ಷಗಳಾಗಿರಲಿ ಅಂತ ಭಾವಿಸೋಣ ಹಾಗೆಯೇ ಅವರ ಮಗನ ವಯಸ್ಸು ವೈ ವರ್ಷಗಳಾಗಿರಲಿ ಅಂತ ಭಾವಿಸೋಣ ಜೇಕಬ್ನ ವಯಸ್ಸು ಎಕ್ಸ್ ವರ್ಷಗಳು ಮಗನ ವಯಸ್ಸು ವೈ ವರ್ಷಗಳು ಅವೆರಡೂ ಈಗಿನ ವಯಸ್ಸು ಹಾಗಾದರೆ ಈ ಥರ ಅರ್ಥೈಸ್ಕೊಳ್ಳೋಣ ಜೇಕಬ್ರ ವಯಸ್ಸು ಅಂದರೆ ಜೇಕಬ್ರ ಈಗಿನ ವಯಸ್ಸು ಎಕ್ಸ್ ವರ್ಷಗಳು ಅಂತ ಹೇಳೋಣ ಹಾಗೆಯೇ ಮಗನ ವಯಸ್ಸನ್ನು ವೈ ವರ್ಷಗಳು ಅಂತ ಕರೆಯೋಣ ಇಲ್ಲಿ ಎರಡು ನಿಬಂಧನೆ ಇದೆ ಯಾವುದಾದ್ರು ಎರಡು ನಿಬಂಧನೆ ಅಂದರೆ ಐದು ವರ್ಷಗಳ ನಂತರ ಐದು ವರ್ಷ ಆದ ನಂತರ ಎಷ್ಟಿರುತ್ತೆ ಅಂತ ಐದು ವರ್ಷ ಆದ ನಂತರ ಅಂದರೆ ಆ ವರ್ಷಗಳನ್ನು ನಾವು ಕೂಡಿಸ್ಬೇಕು ಈಗಿನ ವಯಸ್ಸಿಗೆ ಈಗಿನ ವಯಸ್ಸು ಎಕ್ಸ್ ಅಂತ ಇದೆ ಆ ವಯಸ್ಸಿಗೆ ಎಕ್ಸ್ ಅಂತ ಇತ್ತು ಆ ಎಕ್ಸ್ಗೆ ಪ್ಲಸ್ ಮಾಡ್ಕೋತಾ ಇದ್ದೀವಿ ಎಷ್ಟು ವರ್ಷ ಐದು ವರ್ಷಗಳನ್ನು ಪ್ಲಸ್ ಮಾಡ್ಕೋಬೇಕು ಯಾಕೆ ಐದನ್ನು ಪ್ಲಸ್ ಮಾಡ್ಕೋಬೇಕು ಅಂದರೆ ಐದು ವರ್ಷ ಕಳೆದ ನಂತರ ಎಷ್ಟಾಗಿರುತ್ತೆ ವಯಸ್ಸು ಅಂದರೆ ನಂತರದ ವಯಸ್ಸನ್ನು ನಾವು ಕೂಡಿಸ್ತಾ ಇದ್ದೀವಿ ಇಲ್ಲಿ ಕೂಡಿಸ್ತೇಬೇಕು ಹಾಗೆಯೇ ಮಗನ ವಯಸ್ಸು ವೈ ಇತ್ತು ಅದಕ್ಕೆ ಐದು ವರ್ಷದ ನಂತರ ಅಂತ ಹೇಳಿದಾರೆ ಪ್ಲಸ್ ಮಾಡ್ತಾ ಇದ್ದೀವಿ ಐದನ್ನು ಒಟ್ಟಾರೆ ಮಗನ ವಯಸ್ಸು ವೈ ಪ್ಲಸ್ ಐದು ಅಂತ ಬರ್ಕೋಬೋದು ನಂತರ ಇನ್ನೊಂದು ನಿಬಂಧನೆ ಕೊಟ್ಟಿದ್ದಾರೆ ಐದು ವರ್ಷಗಳ ಹಿಂದೆ ಅವರಿಬ್ಬರು ವಯಸ್ಸು ಹೇಗಿತ್ತು ಅಂತ ನೋಡ್ತಾ ಬರೋಣ ಐದು ವರ್ಷದ ಹಿಂದೆ ಅಂದರೆ ಐದನ್ನು ಕಳಿಬೇಕು ಪ್ರೆಸೆಂಟ್ ಈಗಿನ ವಯಸ್ಸಲ್ಲಿ ಐದನ್ನು ಕಳಿಬೇಕಲ್ಲಿ ಅಂದರೆ ಈಗಿನ ವಯಸ್ಸು ಎಕ್ಸ್ ಅಂತ ಇದೆ ಅದರಲ್ಲಿ ಮೈನಸ್ ಮಾಡಬೇಕು ಎಷ್ಟನ್ನು ಅಂದರೆ ಐದನ್ನು ಮೈನಸ್ ಮಾಡ್ತಾಯಿದ್ದೀವಿ ಹಾಗೆಯೇ ಮಗನ ವಯಸ್ಸು ಐದು ವೈ ಮಗನ ವಯಸ್ಸು ವೈ ವರ್ಷಗಳು ಅಂತ ಇತ್ತು ಅದರಲ್ಲೂ ಸಹ ನಾವು ಮೈನಸ್ ಮಾಡಬೇಕು ಐದನ್ನು ಹಾಗಾದರೆ ಐದು ವರ್ಷಗಳ ಹಿಂದೆ ಜೇಕಬ್ರ ವಯಸ್ಸು ಎಕ್ಸ್ ಮೈನಸ್ ಐದು ವರ್ಷ ಅವರ ಮಗನ ವಯಸ್ಸು ವೈ ಮೈನಸ್ ಐದು ವರ್ಷಗಳಾಗಿತ್ತು ಈಗ ಮತ್ತೆ ಸನ್ನಿವೇಶಕ್ಕೆ ಬರೋಣ ಐದು ವರ್ಷಗಳ ನಂತರ ಮಗನ ವಯಸ್ಸು ಮತ್ತು ಜೇಕಬ್ರ ವಯಸ್ಸು ಅವರಿಬ್ಬರ ವಯಸ್ಸನ್ನು ಸಂಬಂಧ ಕಲ್ಪಿಸಿದ್ದಾರೆ ಯಾವ ಥರ ಅಂದರೆ ಐದು ವರ್ಷಗಳ ನಂತರ ಜೇಕಬ್ನ ವಯಸ್ಸು ಮಗನ ವಯಸ್ಸಿನ ಮೂರು ಪಟ್ಟಿರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಜೇಕಬ್ರ ವಯಸ್ಸು ಮಗನ ವಯಸ್ಸಿನ ಮೂರು ಪಟ್ಟಕ್ಕೆ ಸಮ ಇದೆ ಜೇಕಬ್ರ ವಯಸ್ಸು ಈಕ್ವಲ್ ಟು ಮೂರು ಇಂಟು ಮಗನ ವಯಸ್ಸು ಅಂದರೆ ಮಗನ ವಯಸ್ಸಿನ ಮೂರರಷ್ಟು ಜೇಕಬ್ರ ವಯಸ್ಸಿಗೆ ಸಮ ಆಗಿದೆ ಹಾಗಾದರೆ ಇಲ್ಲೊಂದು ಸಮೀಕರಣ ಬರೋ ರೀತಿ ಮಾಡ್ಕೋಬೋದು ಹೇಗೆ ಜೇಕಬ್ರ ವಯಸ್ಸು ಐದು ವರ್ಷಗಳ ನಂತರ ಎಷ್ಟಿತ್ತು ಅಂತ ನಾವು ಹಿಂದೆ ಹೇಳಿದ್ದೀವಿ ಅಂದರೆ ಎಕ್ಸ್ ಪ್ಲಸ್ ಐದು ಅಂತ ಆಗಿದೆ ಈಕ್ವಲ್ ಟು ಮೂರರಷ್ಟು ಮೂರು ಪಟ್ಟು ಅಂದರೆ ಮೂರಿಂದ ಗುಣಾಕಾರ ಮಾಡಿ ಅಂತ ಮಗನ ವಯಸ್ಸು ಐದು ವರ್ಷಗಳ ನಂತರ ವೈ ಪ್ಲಸ್ ಆಗಿರುತ್ತೆ ಇಲ್ಲಿ ನಾವು ರೇಖಾತ್ಮಕ ಸಮೀಕರಣ ತಗೊಂಡು ಬರೋಣ ಯಾವ ರೀತಿ ಎಕ್ಸ್ ಪ್ಲಸ್ ಐದು ಹಾಗೆ ಇರಲಿ ಮೂರು ಮತ್ತು ವೈಯನ್ನು ಗುಣಿಸಿ ಮೂರು ವೈ ಬರುತ್ತೆ ಪ್ಲಸ್ ಮೂರು ಐದ್ಲ ಹದಿನೈದು ಅಂತ ಬರುತ್ತೆ ಇಲ್ಲಿ ವೈ ಚರಾಕ್ಷರ ಎಡಭಾಗಕ್ಕೆ ಬರಲಿ ಐದನ್ನು ಬಲಭಾಗಕ್ಕೆ ವರ್ಗಾಯಿಸಿ ಎಕ್ಸ್ ಮೈನಸ್ ಮೂರು ವೈ ಈಕ್ವಲ್ ಟು ಹದಿನೈದು ಮೈನಸ್ ಐದು ಅಂತ ಬರುತ್ತೆ ಇಲ್ಲಿ ಹದಿನೈದು ಮತ್ತು ಐದನ್ನು ಕಳೆದ್ರೆ ಎಕ್ಸ್ ಮೈನಸ್ ಮೂರು ವೈ ಈಕ್ವಲ್ ಟು ಹತ್ತು ಅಂತ ಬಂತು ಇದನ್ನು ಸಮೀಕರಣ ಒಂದು ಅಂತ ಕರ್ಕೊಳ್ಳೋಣ ಅಂದರೆ ಐದು ವರ್ಷಗಳ ನಂತರ ಎಂಬ ನಿಬಂಧನೆಗೆ ಸಮೀಕರಣ ಒಂದು ಸಿಕ್ಕಿದೆ ನಮಗೆ ಹಾಗೆ ಇನ್ನೊಂದು ನಿಬಂಧನೆ ಕೊಟ್ಟಿದ್ದಾರೆ ಏನದು ಐದು ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸು ಎಷ್ಟಿತ್ತು ಅಂತ ನೀವು ಆಗಲೇ ನಾವು ಅರ್ಥೈಸ್ಕೊಂಡ್ವಿ ಎಷ್ಟಿತ್ತು ಜೇಕಬ್ನ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿತ್ತು ಏಳು ಪಟ್ಟಿತ್ತು ಮಗನ ವಯಸ್ಸಿನ ಹಾಗಾದರೆ ಜೇಕಬ್ನ ವಯಸ್ಸು ಈಕ್ವಲ್ ಟು ಏಳು ಇಂಟು ಮಗನ ವಯಸ್ಸಾಗಿರುತ್ತೆ ಐದು ವರ್ಷಗಳ ಹಿಂದೆ ಜೇಕಬ್ನ ವಯಸ್ಸನ್ನು ನಾವು ಎಕ್ಸ್ ಮೈನಸ್ ಐದು ಅಂತ ಹೇಳಿದ್ದೀವಿ ಏಳು ಇಂಟು ಮಗನ ವಯಸ್ಸನ್ನು ವೈ ಮೈನಸ್ ಐದು ಅಂತ ಬರ್ಕೋಬೋದು ಹಾಗಾದರೆ ಅದನ್ನು ಗುಣಾಕಾರ ಮಾಡಿದ್ರೆ ಎಕ್ಸ್ ಮೈನಸ್ ಐದು ಈಕ್ವಲ್ ಟು ಏಳು ವೈ ಮೈನಸ್ ಏಳು ಐದಲ ಮೂವತ್ತೈದು ಅಂತ ಬರುತ್ತೆ ಏಳು ವೈಯನ್ನು ಎಡಭಾಗಕ್ಕೆ ವರ್ಗಾಯಿಸಿ ಮೈನಸ್ ಐದನ್ನು ಬಲಭಾಗಕ್ಕೆ ವರ್ಗಾಯಿಸಿ ಸೊ ಎಕ್ಸ್ ಮೈನಸ್ ಏಳು ವೈ ಈಕ್ವಲ್ ಟು ಮೈನಸ್ ಮೂವತ್ತೈದು ಪ್ಲಸ್ ಐದು ಅಂತ ಬರುತ್ತೆ ಸೊ ಎಕ್ಸ್ ಮೈನಸ್ ಏಳು ವೈ ಈಕ್ವಲ್ ಟು ಮೈನಸ್ ಮೂವತ್ತೈದು ಪ್ಲಸ್ ಐದು ಅಂದರೆ ಮೈನಸ್ ಮೂವತ್ತು ಅಂತ ಬರುತ್ತೆ ಇದು ಸಮೀಕರಣ ಎರಡು ಈಗ ಮೊದಲನೇ ನಿಬಂಧನೆಗೆ ಸಮೀಕರಣ ಒಂದು ಬಂದಿದೆ ಎರಡನೇ ನಿಬಂಧನೆಗೆ ಸಮೀಕರಣ ಎರಡು ಬಂದಿದೆ ಎರಡೂ ಸಮೀಕರಣಗಳು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಹಾಗಾದರೆ ಇದನ್ನು ಬಿಡಿಸಬೇಕಾದ್ರೆ ನಮ್ಮ ಹತ್ರ ಈಗಾಗಲೇ ವರ್ಜಿಸುವ ವಿಧಾನ ಇದೆ ನಕ್ಷಾ ವಿಧಾನ ಇದೆ ವರ್ಜಿಸುವ ವಿಧಾನದ ಮುಖಾಂತರ ನಾವು ಈ ಒಂದು ಲ ಜೋಡಿಯನ್ನು ಬಿಡಿಸೋಣ ಹಾಗಾದರೆ ಎಕ್ಸ್ನ ಬೆಲೆ ನಲವತ್ತು ವೈನ ಬೆಲೆ ಹತ್ತು ಅನ್ನೋದು ಈಗಿನ ಅವರಿಬ್ಬರ ವಯಸ್ಸುಗಳು ಜೇಕಬ್ರ ಈಗಿನ ವಯಸ್ಸು ನಲವತ್ತು ವರ್ಷಗಳು ಅವರ ಮಗನ ಈಗಿನ ವಯಸ್ಸು ಹತ್ತು ವರ್ಷಗಳು ಈಗ ನಾವು ಕೊಟ್ಟಿರೋ ನಿಬಂಧನೆಗೆ ತಾಳೆ ನೋಡಿ ಮಾಡೋಣ ಆ ಕೊಟ್ಟಿರೋ ನಿಬಂಧನೆಗೆ ತಾಳೆ ಹಾಕಿದ್ರೆ ಸರಿ ಬರುತ್ತೋ ಇಲ್ಲೋ ಅಂತ ಪರೀಕ್ಷೆ ಮಾಡೋಣ ಸರಿ ಇದೆಯಲ್ವಾ ಎರಡು ಕಡೆ ತಾಳೆ ಹಾಕಿ ನೋಡಿದಾಗ ಸರಿ ಬರ್ತಾ ಇದೆ ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸು ಜೇಕಬ್ನ ವಯಸ್ಸು ನಲವತ್ತು ವರ್ಷಗಳು ಅವನ ಮಗನ ಈಗಿನ ವಯಸ್ಸು ಹತ್ತು ವರ್ಷಗಳು ಅರ್ಥ ಆಗಿದೆ ಅಲ್ವಾ ಮುಂದಿನ ಒಂದು ಸಂದರ್ಭವನ್ನು ನೆನಪಿಸ್ಕೊಳ್ಳೋಣ ಸಂದರ್ಭ ಹೀಗಿದೆ ಮೀನಾಳು ರು ಎರಡು ಸಾವಿರ ಹಿಂಪಡೆಯಲು ಬ್ಯಾಂಕಿಗೆ ಹೋದಳು ಅವಳು ಬ್ಯಾಂಕ್ನ ಕ್ಯಾಷಿಯರ್ ಬಳಿ ಹೋಗಿ ರು ಐವತ್ತು ಮತ್ತು ರು ನೂರು ಮುಖಬೆಲೆ ನೋಟುಗಳನ್ನು ಮಾತ್ರ ನೀಡೋದಿಕ್ಕೆ ಕೇಳಿಕೊಂಡಳು ಅವಳು ಒಟ್ಟಾರೆ ಇಪ್ಪತ್ತೈದು ನೋಟುಗಳನ್ನು ಪಡೆದರೆ ಐವತ್ತು ರೂಪಾಯಿ ಮತ್ತು ನೂರು ರೂಪಾಯಿ ಮುಖಬೆಲೆಯ ನೋಟುಗಳ ಸಂಖ್ಯೆಯನ್ನು ಪ್ರತ್ಯೇಕವಾಗಿ ಕಂಡುಹಿಡಬೇಕು ಐವತ್ತು ರೂಪಾಯಿ ನೋಟುಗಳ ಸಂಖ್ಯೆ ಎಷ್ಟಿತ್ತು ಹಾಗೆಯೇ ನೂರು ರು ಮುಖಬೆಲೆಯ ನೋಟುಗಳ ಸಂಖ್ಯೆ ಎಷ್ಟಿತ್ತು ಅನ್ನೋದನ್ನು ಕಂಡುಹಿಡಬೇಕು ಮಕ್ಕಳಿಲ್ಲಿ ಹಿಂದಿನ ಲೆಕ್ಕ ಮಾಡಿದ್ವಲ್ಲ ಅದೇ ಥರನೇ ಈ ಲೆಕ್ಕನೂ ಮಾಡ್ತೇವೆ ಹೇಗೆ ಅಂದರೆ ನಾವು ಒಟ್ಟಾರೆ ಐವತ್ತು ರು ನೋಟುಗಳ ಸಂಖ್ಯೆಯನ್ನು ಎಕ್ಸ್ ಅಂತ ಭಾವಿಸೋಣ ಹಾಗೆಯೇ ನೂರು ರು ನೋಟುಗಳ ಸಂಖ್ಯೆಯನ್ನು ವೈ ಅಂತ ಭಾವಿಸೋಣ ಈಗಾಗಲೇ ಗೊತ್ತಿದೆ ಒಟ್ಟು ಅವಳು ಪಡೆದಿರ್ತಕ್ಕಂಥ ನೋಟುಗಳ ಸಂಖ್ಯೆ ಇಪ್ಪತ್ತೈದಿದೆ ಇಪ್ಪತ್ತೈದಿದೆ ಅಂದರೆ ಅವೆರಡೂ ನೋಟುಗಳ ಸಂಖ್ಯೆ ಮಾಡಿದ್ರೆ ಪ್ಲಸ್ ಮಾಡಿಕೊಂಡ್ರೆ ಇಪ್ಪತ್ತೈದು ಬರಬೇಕು ಅಂದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಇಪ್ಪತ್ತೈದು ಅಂತ ಬರುತ್ತೆ ಇದನ್ನು ಸಮೀಕರಣ ಒಂದು ಅಂತ ಹೇಳೋಣ ಒಟ್ಟು ನೋಟುಗಳ ಸಂಖ್ಯೆ ಇಪ್ಪತ್ತೈದು ಆಗಿರೋದ್ರಿಂದ ನಮಗೆ ಸಮೀಕರಣ ಒಂದು ಸಿಕ್ತು ಹಾಗೆಯೇ ಸಮೀಕರಣ ಎರಡನ್ನು ಪಡ್ಕೋಬೇಕು ಅಂತಂದರೆ ಈ ಥರ ಬರ್ಕೋತೀವಿ ಐವತ್ತು ರೂಪಾಯಿ ನೋಟುಗಳು ಇಂಟು ಒಟ್ಟು ಐವತ್ತು ರು ನೋಟುಗಳ ಸಂಖ್ಯೆಯನ್ನು ರು ನೂರು ಇಂಟು ನೂರು ರು ನೋಟುಗಳ ಸಂಖ್ಯೆಯ ಜೊತೆ ಕೂಡಿಸ್ಬೇಕು ಕೂಡಿಸಿದ್ರೆ ಒಟ್ಟು ಮೊತ್ತ ಎರಡು ಸಾವಿರ ರುಗಳು ಅಂತ ಲೆಕ್ಕದಲ್ಲಿ ಹೇಳಿದ್ದಾರೆ ಅವರೇನೆ ಹಾಗಾದರೆ ಇದನ್ನು ಚರಾಕ್ಷರಗಳ ರೂಪದಲ್ಲಿ ತೊಗೊಂಬಂದರೆ ಈ ರೀತಿ ಬರ್ಕೋಬೇಕು ಐವತ್ತು ರು ನೋಟುಗಳ ಸಂಖ್ಯೆಯ ಜಾಗದಲ್ಲಿ ಎಕ್ಸ್ ಬರುತ್ತೆ ಹಾಗೆ ನೂರು ರು ನೋಟುಗಳ ಸಂಖ್ಯೆಯ ಜಾಗದಲ್ಲಿ ವೈ ಬರುತ್ತೆ ಅವೆರಡನ್ನು ಗುಣಾಕಾರ ಮಾಡಿದ್ರೆ ಐವತ್ತು ಎಕ್ಸ್ ಪ್ಲಸ್ ನೂರು ವೈ ಈಕ್ವಲ್ ಟು ಎರಡು ಸಾವಿರ ಅಂತ ಬರುತ್ತೆ ಎರಡು ಕಡೆ ಐವತ್ತರಿಂದ ಭಾಗ್ಸಿ ಎರಡು ಕಡೆ ಐವತ್ತರಿಂದ ಭಾಗಾಕಾರ ಮಾಡಿದ್ರೆ ನಮಗೆ ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ನಲವತ್ತು ಅಂತ ಬರುತ್ತೆ ಇದನ್ನು ಸಮೀಕರಣ ಎರಡು ಅಂತ ಹೇಳೋಣ ಸೊ ಸಮೀಕರಣ ಒಂದು ಸಿಕ್ಕಿದೆ ಸಮೀಕರಣ ಎರಡು ಸಿಕ್ಕಿದೆ ಈಗ ಆ ಎರಡೂ ಸಮೀಕರಣಗಳನ್ನು ಪರಸ್ಪರ ವರ್ಜಿಸುವ ಮುಖಾಂತರದಲ್ಲಿ ಬಿಡಿಸ್ತಾ ಹೋಗೋಣ ಹೇಗೆ ಬಿಡಿಸಬೇಕು ಅಂತ ನಿಮ್ಗಾಗಲೇ ಗೊತ್ತಿದೆ ಮೊದಲನೇ ಸಮೀಕರಣ ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಇಪ್ಪತ್ತೈದು ಇದೆ ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ನಲವತ್ತು ಅಂತ ಇದೆ ಈಗಾಗಲೇ ಹೇಳಿದ ಹಾಗೆ ಚರಾಕ್ಷರಗಳ ಸಂಖ್ಯಾ ಸಹಗುಣಕಗಳನ್ನು ಹೋಲಿಕೆ ಮಾಡಿ ಎಕ್ಸ್ನ ಚರಾಕ್ಷರದ ಸಂಖ್ಯಾ ಸಹ ಗುಣಕ ಸಮ ಇದೆ ಎರಡು ಕಡೆ ಪ್ಲಸ್ ಚಿಹ್ನೆ ಇದೆ ಹಾಗಾದರೆ ಪರಸ್ಪರ ಕಳೆಯುವ ಮುಖಾಂತರ ಅವುಗಳನ್ನು ಬಿಡಿಸ್ಬೋದು ಕಳಿಬೇಕು ಅಂತಂದರೆ ನಾವು ಚಿಹ್ನೆಗಳನ್ನು ಬದಲಾವಣೆ ಮಾಡ್ತೇವೆ ಎಲ್ಲದಕ್ಕೂ ಪ್ಲಸ್ ಇರೋದರಿಂದ ನಾವು ಮೂರು ಕಡೆ ಮೈನಸನ್ನು ಬದಲಾವಣೆ ಮಾಡ್ತೇವೆ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಅನ್ನೋದು ಪರಸ್ಪರ ಕ್ಯಾನ್ಸಲ್ ಆಗುತ್ತೆ ಹಾಗಾದರೆ ಪ್ಲಸ್ ವೈ ಮೈನಸ್ ಎರಡು ವೈ ಅಂದರೆ ಮೈನಸ್ ವೈ ಅಂತ ಬರುತ್ತೆ ಪ್ಲಸ್ ಇಪ್ಪತ್ತೈದು ಮೈನಸ್ ನಲವತ್ತು ಅಂದರೆ ಮೈನಸ್ ಹದಿನೈದು ಅಂತ ಬರುತ್ತೆ ಎರಡೂ ಕಡೆ ಮೈನಸ್ ಚಿಹ್ನೆಯಿಂದ ಗುಣಾಕಾರ ಮಾಡಿದ್ರೆ ವೈ ಬೆಲೆ ಹದಿನೈದು ಅಂತ ಬಂತು ವೈ ಬೆಲೆ ಹದಿನೈದನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕೋಣ ಸಮೀಕರಣ ಒಂದರಲ್ಲಿ ಹಾಕೋಣ ವೈ ಕೊಟ್ಟು ಹದಿನೈದನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿದ್ರೆ ಈ ಥರ ಬರುತ್ತೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಇಪ್ಪತ್ತೈದು ಈಗಾಗಲೇ ನಾವು ಬೆಲೆ ಸಿಕ್ಕಿರೋ ಹಾಗೆ ವೈನ ಬೆಲೆ ಹದಿನೈದನ್ನು ವೈ ಜಾಗದಲ್ಲಿ ಹಾಕಿದ್ರೆ ಎಕ್ಸ್ ಪ್ಲಸ್ ಹದಿನೈದು ಈಕ್ವಲ್ ಟು ಇಪ್ಪತ್ತೈದು ಅಂತ ಬರುತ್ತೆ ಪ್ಲಸ್ ಹದಿನೈದನ್ನು ಬಲಭಾಗಕ್ಕೆ ವರ್ಗಾಯಿಸಿ ಎಕ್ಸ್ ಈಕ್ವಲ್ ಟು ಇಪ್ಪತ್ತೈದು ಮೈನಸ್ ಹದಿನೈದು ಅಂತ ಬರುತ್ತೆ ಪರಸ್ಪರ ಕಳೀಬೇಕಾವೆರಡು ಕಡೆ ಇಪ್ಪತ್ತೈದು ಮೈನಸ್ ಹದಿನೈದು ಅಂದರೆ ಎಕ್ಸ್ನ ಬೆಲೆ ಹತ್ತು ಅಂತ ಬರುತ್ತೆ ಎಕ್ಸ್ ಬೆಲೆ ಹತ್ತು ಮತ್ತು ವೈ ಬೆಲೆ ಹದಿನೈದು ಅಂತಕ್ಕಂಥದ್ದು ನೋಟುಗಳ ಸಂಖ್ಯೆ ಹಾಗಾದರೆ ಮೀನಾಳು ರು ಐವತ್ತು ಮುಖಬೆಲೆಯ ಹತ್ತು ನೋಟುಗಳನ್ನು ಪಡೀದಾಳೆ ಹಾಗೆಯೇ ರು ನೂರು ಮುಖಬೆಲೆಯ ಹದಿನೈದು ನೋಟುಗಳನ್ನು ಪಡ್ಕೊಳ್ತಾಳೆ ಒಟ್ಟಾರೆ ನೋಟುಗಳ ಸಂಖ್ಯೆ ಇಪ್ಪತ್ತೈದು ಅಂತ ಗೊತ್ತಾಗುತ್ತೆ ಇದು ಮತ್ತೊಂದು ಸನ್ನಿವೇಶ ಹಾಗೆಯೇ ಇನ್ನೊಂದು ಸನ್ನಿವೇಶದಲ್ಲಿ ಇದೇ ರೀತಿಯ ಚರಾಕ್ಷರಗಳ ರೇಖಾತ್ಮಕ ಸಮೀಕರಣವನ್ನು ಬಿಡಿಸೋದಕ್ಕೆ ಮುಂಚೆ ಒಂದು ಚಟುವಟಿಕೆಯನ್ನು ನೋಡೋಣ ಚಟುವಟಿಕೆ ಹೀಗಿದೆ ಮಕ್ಕಳೇ ಅಂಕಿಯ ಸಂಖ್ಯೆ ಹೇಗಿರುತ್ತೆ ಅಂತ ನಿಮಗೆ ಪರಿಚಯ ಇದೆ ಉದಾಹರಣೆಗೆ ಇಲ್ಲಿ ನಲವತ್ತೆಂಟು ಅಂತ ಒಂದು ಸಂಖ್ಯೆ ತಗೊಂಡಿದ್ದೀನಿ ಅಂಕಿಯ ಸಂಖ್ಯೆ ಅಂದರೆ ಇದಕ್ಕೆ ಸ್ಥಾನ ಬೆಲೆಯಲ್ಲಿ ನೋಡಿದಾಗ ಬಿಡಿ ಸ್ಥಾನದಲ್ಲಿ ಎಂಟಿದೆ ಹತ್ತರ ಸ್ಥಾನದಲ್ಲಿ ನಾಲ್ಕಿದೆ ಇದನ್ನು ವಿಸ್ತರಿಸಿದ ರೂಪದಲ್ಲಿ ಬರೆಯೋದು ಹೇಗೆ ಅಂತ ಗೊತ್ತಿದೆ ಹತ್ತರ ಸ್ಥಾನದಲ್ಲಿರೋ ಅಂಕೆ ಇಂಟು ಹತ್ತು ವಿಸ್ತರಿಸಿದ ರೂಪಕ್ಕೆ ಈ ರೀತಿ ಬರ್ಕೋಬೋದು ಹತ್ತರ ಸ್ಥಾನ ಇಂಟು ನಾಲ್ಕು ಪ್ಲಸ್ ಬಿಡಿ ಸ್ಥಾನ ಇಂಟು ಎಂಟು ಅಂದರೆ ಹತ್ತು ಇಂಟು ನಾಲ್ಕು ಪ್ಲಸ್ ಎಂಟು ಇಂಟು ಒಂದು ಅಂತ ಬರುತ್ತೆ ಇದನ್ನು ವಿಸ್ತರಿಸಿದ ರೂಪಕ್ಕೆ ಈ ರೀತಿಯಾಗಿ ನಾವು ಬರ್ಕೋಬೋದು ಅಂದರೆ ಹತ್ತು ಇಂಟು ಹತ್ತರ ಸ್ಥಾನದ ಅಂಕೆ ಪ್ಲಸ್ ಒಂದು ಇಂಟು ಬಿಡಿ ಸ್ಥಾನದ ಅಂಕೆ ಈ ರೀತಿಯಾಗಿ ನಾವು ಎರಡಂಕಿಯ ಒಂದು ಸಂಖ್ಯೆಯನ್ನು ವಿಸ್ತರಿಸಿದ ರೂಪಕ್ಕೆ ವ್ಯಕ್ತಪಡಿಸ್ತಕ್ಕಂಥ ಒಂದು ವಿಧಾನ ಸಾಮಾನ್ಯವಾಗಿ ಈ ಥರದ್ದು ಯಾವುದೇ ಸಂಖ್ಯೆ ಎರಡಂಕಿಯ ಸಂಖ್ಯೆ ಕೊಟ್ಟರೆ ನಾವು ಈ ರೀತಿಯಾಗಿ ಬರ್ಕೋಬೋದು ಹೇಗೆ ಅಂತಂದರೆ ಹತ್ತಿರ ಸ್ಥಾನದಲ್ಲಿ ಎಕ್ಸ್ ಇದೆ ಬಿಡಿ ಸ್ಥಾನದಲ್ಲಿ ವೈ ಇದೆ ಅಂತ ಭಾವಿಸೋಣ ಅಂದರೆ ಎಕ್ಸ್ ವೈ ಅಂತಕ್ಕಂಥದ್ದು ಎರಡಂಕಿಯ ಒಂದು ಸಂಖ್ಯೆ ಹಾಗಾದರೆ ಸಾಮಾನ್ಯವಾಗಿ ಎಕ್ಸ್ ವೈ ಎರಡಂಕಿಯ ಸಂಖ್ಯೆಯನ್ನು ವಿಸ್ತರಿಸಿದ ರೂಪದಲ್ಲಿ ಈ ಥರ ಬರ್ಕೋಬೋದು ಹೇಗೆ ಅಂತಂದರೆ ಹತ್ತು ಎಕ್ಸ್ ಪ್ಲಸ್ ವೈ ಅರ್ಥ ಆಗಿದೆಯಲ್ವಾ ಹತ್ತಿರ ಸ್ಥಾನದ ಅಂಕೆ ಮತ್ತು ಸ್ಥಾನದ ಅಂಕೆ ವ್ಯಾಡನ್ನು ಒಟ್ಟಿಗೆ ಸೇರಿಸಿ ಹತ್ತು ಎಕ್ಸ್ ಪ್ಲಸ್ ವೈ ಅಂತ ವಿಸ್ತರಿಸಿದ ರೂಪಕ್ಕೆ ಬರೀಬೋದು ಇಷ್ಟಕ್ಕೆ ಸಂಬಂಧಪಟ್ಟಂಗೆ ಒಂದು ಸನ್ನಿವೇಶವನ್ನು ಜ್ಞಾಪಿಸ್ಕೊಳ್ಳೋಣ ಸನ್ನಿವೇಶ ಹೀಗಿದೆ ಎರಡು ಅಂಕೆಗಳ ಒಂದು ಸಂಖ್ಯೆ ಇದೆ ಅದರ ಅಂಕೆಗಳನ್ನು ಪರಸ್ಪರ ಬದಲಾಯಿಸಬೇಕು ಅದಲು ಬದಲು ಮಾಡಬೇಕು ಅಂದರೆ ಸ್ಥಾನ ಹತ್ತಿರ ಸ್ಥಾನಕ್ಕೆ ಹೋಗಬೇಕು ಹತ್ತಿರ ಸ್ಥಾನ ಬಿಡಿ ಸ್ಥಾನಕ್ಕೆ ಬರಬೇಕು ಈ ರೀತಿ ಬದಲಾಯಿಸಿ ಆ ಎರಡೂ ಸಂಖ್ಯೆಗಳನ್ನು ಕೂಡಿಸಿದ್ರೆ ಬರ್ತಕ್ಕಂಥ ಮೊತ್ತ ಅರವತ್ತಾರು ಹಾಗೆಯೇ ಆ ಅಂಕೆಗಳ ನಡುವೆ ವ್ಯತ್ಯಾಸ ಎರಡಿದೆ ಹಾಗಾದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಲೆಕ್ಕ ಇದೆ ಲೆಕ್ಕವನ್ನು ಈ ರೀತಿ ಬಿಡಿಸ್ತಾ ಹೋಗೋಣ ನಾವು ಮೊದಲು ಆ ಎರಡು ಅಂಕೆಯ ಅಂಕೆ ಯಾವುದು ಅಂತ ಭಾವಿಸೋಣ ಮೊದಲನೇ ಸಂಖ್ಯೆ ಎಕ್ಸ್ ವೈ ಆಗಿರಲಿ ಎರಡನೇ ಸಂಖ್ಯೆ ಏನಾಗಬೇಕು ಅದಲು ಬದಲು ಮಾಡಬೇಕು ಅಂದರೆ ಎಕ್ಸ್ ಜಾಗಕ್ಕೆ ವೈ ಹೋಗಬೇಕು ವೈ ಜಾಗಕ್ಕೆ ಎಕ್ಸ್ ಬರಬೇಕು ಹಾಗಾದರೆ ಎಕ್ಸ್ ವೈ ಇದ್ದಿದ್ದು ಎರಡನೇ ಸಂಖ್ಯೆಯಾಗಿ ವೈ ಎಕ್ಸ್ ಆಗಿ ಪರಿವರ್ತಿಸ್ಬೋದು ಈ ಎರಡು ಅಂಕೆಗಳನ್ನು ವಿಸ್ತರಿಸಿದ ರೂಪಕ್ಕೆ ಬರೀಬೇಕು ಈಗಾಗಲೇ ಹಿಂದೆ ಚರ್ಚೆ ಮಾಡೋದು ಚಟುವಟಿಕೆನಲ್ಲಿ ಎಕ್ಸ್ ವೈ ಅಂತ ಇದ್ದರೆ ಅದನ್ನು ನಾವು ಹತ್ತು ಎಕ್ಸ್ ಪ್ಲಸ್ ವೈ ಅಂತ ವಿಸ್ತರಿಸಿದ ರೂಪದಲ್ಲಿ ಹೇಳ್ಬೋದು ಮೊದಲನೇ ಸಂಖ್ಯೆಯನ್ನು ಹಾಗೆಯೇ ಎರಡನೇ ಸಂಖ್ಯೆ ವಿಸ್ತರಿಸಿದ ರೂಪ ಹತ್ತು ವೈ ಪ್ಲಸ್ ಎಕ್ಸ್ ಅಂತ ಬರುತ್ತೆ ಕೊಟ್ಟಿರ್ತಕ್ಕಂಥ ಎರಡು ಅಂಕೆಗಳು ನಾವೇನು ಅಂದ್ಕೊಂಡಿದ್ದೀವಿ ಅವುಗಳ ವಿಸ್ತರಿಸಿದ ರೂಪ ಲೆಕ್ಕದಲ್ಲಿ ನಿಬಂಧನೆ ಕೊಟ್ಟಿದ್ದಾರೆ ದತ್ತ ಅವರೇ ಈ ಎರಡೂ ಅಂಕೆಗಳ ಮೊತ್ತ ಅರವತ್ತಾರು ಅಂತ ಹೇಳಿದ್ದಾರೆ ಹಾಗಾದರೆ ಮೊದಲನೇ ಸಂಖ್ಯೆ ಪ್ಲಸ್ ಎರಡನೇ ಸಂಖ್ಯೆ ಈಕ್ವಲ್ ಟು ಅರವತ್ತಾರು ಅಂತ ಬರುತ್ತೆ ಮೊದಲನೇ ಅಂಕೆ ಮತ್ತು ಎರಡನೇ ಅಂಕಿನಲ್ಲಿ ಹತ್ತು ಎಕ್ಸ್ ಪ್ಲಸ್ ಎಕ್ಸ್ ಅಂತ ಇದೆ ಅವೆರಡನ್ನೂ ಕೂಡ್ಸಿದ್ರೆ ಹನ್ನೊಂದು ಎಕ್ಸ್ ಬರುತ್ತೆ ಹಾಗೆಯೇ ಪ್ಲಸ್ ವೈಯನ್ನು ಹತ್ತು ವೈಗೆ ಕೂಡಿಸಿದ್ರೆ ಹನ್ನೊಂದು ವೈ ಬರುತ್ತೆ ಈಕ್ವಲ್ ಟು ಅರವತ್ತಾರು ಎರಡೂ ಕಡೆ ಹನ್ನೊಂದರಿಂದ ಭಾಗ್ಸಿ ಭಾಗ್ಸಿದ್ರೆ ನಮಗೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಆರು ಅಂತ ಬರುತ್ತೆ ಅದು ಸಮೀಕರಣ ಒಂದು ಅಂತ ಬರುತ್ತೆ ಈಗಾಗಲೇ ಒಂದು ನಿಬಂಧನೆ ಆಧಾರದವಾಗಿ ಸಮೀಕರಣ ಒಂದನ್ನು ಪಡ್ಕೊಂಡ್ವಿ ಮತ್ತೊಂದು ನಿಬಂಧನೆ ಕೊಟ್ಟಿದ್ದಾರೆ ಏನು ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ ಹೇಳಿದ್ದಾರೆ ಆ ಅಂಕೆಗಳ ವ್ಯತ್ಯಾಸ ಎರಡಿದೆ ಎರಡಿದೆ ಅಂತಂದರೆ ಆ ಅಂಕೆಗಳನ್ನು ಪರಸ್ಪರ ಕಳಿಬೇಕು ಅಂದರೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎರಡು ಅಂತ ಬರುತ್ತೆ ಅದು ಸಮೀಕರಣ ಎರಡಾಗಿರಲಿ ಸಮೀಕರಣ ಒಂದು ಬಂದಿದೆ ಸಮೀಕರಣ ಎರಡು ಬಂದಿದೆ ಆ ಎರಡು ಸಮೀಕರಣಗಳನ್ನು ಪರಸ್ಪರ ಬಿಡಿಸ್ಬೇಕು ಬಿಡಿಸ್ಬೇಕು ಅಂದರೆ ಮತ್ತೆ ನಾವು ವರ್ಜಿಸುವ ವಿಧಾನದ ಮುಖಾಂತರ ಎರಡು ಬೆಲೆಗಳನ್ನು ಕಣ್ಣಿಡ್ಕೊತೀವಿ ಹೇಗೆ ಮೊದಲನೇ ಸಮೀಕರಣ ಎಕ್ಸ್ ಪ್ಲಸ್ ವೈ ಅಂತ ಇದೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಆರು ಅಂತ ಇದೆ ಎರಡನೇ ಸಮೀಕರಣ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎರಡು ಅಂತ ಇದೆ ಈಗ ನಾವು ಸಂಖ್ಯಾ ಸಹಗುಣಕಗಳನ್ನು ನೋಡಿದ್ರೆ ವೈನ ಸಂಖ್ಯಾ ಸಹಗುಣಕ ಸಮಯ ಇದ್ದು ವಿರುದ್ಧ ಚಿಹ್ನೆಯನ್ನು ಹೊಂದಿದೆ ಹಾಗಾಗಿ ಪರಸ್ಪರ ಕೂಡುವ ಮುಖಾಂತರ ಆ ಎರಡೂ ಸಮೀಕರಣಗಳನ್ನು ಬಿಡಿಸ್ಬೋದು ಕೂಡಿಸಿದ್ರೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ ಹಾಗಾದರೆ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಎರಡು ಎಕ್ಸ್ ಅಂತ ಬರುತ್ತೆ ಆರು ಪ್ಲಸ್ ಎರಡು ಅಂದರೆ ಎಂಟು ಅಂತ ಬರುತ್ತೆ ಎರಡು ಕಡೆ ಎರಡರಿಂದ ಬಾಕ್ಸಿ ಭಾಗ್ಸಿದ್ರೆ ಎಕ್ಸ್ ಈಕ್ವಲ್ ಟು ನಾಲ್ಕು ಅಂತ ಬಂತು ಎಕ್ಸ್ ಬೆಲೆ ನಾಲ್ಕನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿ ಸಮೀಕರಣ ಒಂದು ಏನು ಹೇಳುತ್ತೆ ಅಂದರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಆರು ಅಂತ ಇದೆ ಎಕ್ಸ್ ಜಾಗದಲ್ಲಿ ನಾಲ್ಕು ಹಾಕಿ ನಾಲ್ಕು ಪ್ಲಸ್ ವೈ ಈಕ್ವಲ್ ಟು ಆರು ನಾಲ್ಕನ್ನು ಬಲಭಾಗಕ್ಕೆ ವರ್ಗಾಯಿಸಿ ವೈ ಈಕ್ವಲ್ ಟು ಆರು ಮೈನಸ್ ನಾಲ್ಕು ಅಂತ ಬರುತ್ತೆ ಆರಲ್ಲಿ ನಾಲ್ಕನ್ನು ಕಳೆದ್ರೆ ವೈನ ಬೆಲೆ ಎರಡು ಅಂತ ಬರುತ್ತೆ ಹಾಗಾಗಿ ಎಕ್ಸ್ನ ಬೆಲೆ ನಾಲ್ಕು ವೈನ ಬೆಲೆ ಎರಡು ಅಂದರೆ ನಮಗೆ ಬೇಕಾಗಿರತಕ್ಕಂಥ ಆ ಸಂಖ್ಯೆ ನಲವತ್ತೆರಡು ಯೋಚನೆ ಮಾಡಿ ಆ ಎರಡು ಸಂಖ್ಯೆಗಳ ಮೊತ್ತ ಆರಿದೆ ವ್ಯತ್ಯಾಸ ಎರಡಿದೆ ಅರ್ಥ ಆಗಿದೆ ಅಲ್ವಾ ಈ ರೀತಿಯ ಸನ್ನಿವೇಶಗಳು ನಮ್ಮ ನಿತ್ಯ ಜೀವನದಲ್ಲಿ ಬರ್ತಾ ಇರುತ್ತೆ ಅಂದರೆ ಎಲ್ಲ ಸನ್ನಿವೇಶಗಳನ್ನು ಗಮನಿಸಿ ಪ್ರತಿ ಸನ್ನಿವೇಶದಲ್ಲಿ ಎರಡು ಅಂಶ ಎರಡು ವಸ್ತು ಎರಡು ರೀತಿಯ ಅಂಶಗಳನ್ನು ಒಳಗೊಂಡಿದೆ ಆ ಎರಡು ಅಂಶಗಳು ಎರಡು ವಸ್ತುಗಳು ಎರಡು ಚರಾಕ್ಷರಗಳನ್ನು ಹೇಳ್ತಾ ಇರುತ್ತೆ ಹಾಗಾದರೆ ರೇಖಾತ್ಮಕ ಸಮೀಕರಣ ರೂಪಕ್ಕೆ ತೊಗೊಂಡು ಬಂದು ಅವುಗಳನ್ನು ಪರಸ್ಪರ ವರ್ಜಿಸುವ ಮುಖಾಂತರ ಬಿಡಿಸಿದ್ರೆ ನಾವು ಬೇಕಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ಸುಲಭೀಕರಿಸಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡ್ಕೋಬೋದು ಮಾಡ್ತೀರಿ ಅಲ್ವಾ ಸೊ ಇಷ್ಟೊತ್ತು ನಾವು ದೈನಂದಿನಿತ್ಯ ಜೀವನದಲ್ಲಿ ರೇಖಾತ್ಮಕ ಸಮೀಕರಣಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ ತಿಳ್ಕೊಂಡ್ವಿ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಲೆಕ್ಕಗಳನ್ನು ನಿಮಗೆ ಅಭ್ಯಾಸಕ್ಕೆ ಕೊಡ್ತಾ ಇದ್ದೇನೆ ಮೊದಲನೇ ಲೆಕ್ಕ ಹೀಗಿದೆ ಬರ್ಕೊಳ್ಳಿ ಒಂದು ಕ್ರಿಕೆಟ್ ತಂಡದ ತರಬೇತುದಾರ ಏಳು ಬ್ಯಾಟ್ಗಳು ಮತ್ತು ಆರು ಬಾಲ್ಗಳನ್ನು ಮೂರು ಸಾವಿರದ ಎಂಟುನೂರು ರೂಪಾಯಿಗಳಿಗೆ ಖರೀದಿಸ್ತಾರೆ ನಂತರ ಅವಳು ಮೂರು ಬ್ಯಾಟ್ಗಳು ಮತ್ತು ಐದು ಬಾಲ್ಗಳನ್ನು ರು ಒಂದು ಸಾವಿರದ ಏಳ್ನೂರ ಐವತ್ತಕ್ಕೆ ಕೊಳ್ತಾಳೆ ಹಾಗಾದರೆ ಪ್ರತಿ ಬ್ಯಾಟ್ನ ಹಾಗೂ ಪ್ರತಿ ಬಾಲ್ನ ಬೆಲೆ ಕಂಡುಹಿಡಿಯಿರಿ ಇದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಹೀಗಿದೆ ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುಳ ವಯಸ್ಸಿನ ಮೂರರಷ್ಟಿದೆ ಹತ್ತು ವರ್ಷಗಳ ನಂತರ ನೂರಿಯ ವಯಸ್ಸು ಸೋನುಳ ವಯಸ್ಸಿನ ಎರಡರಷ್ಟಿದ್ದರೆ ನೂರಿ ಮತ್ತು ಸೋನು ಇವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಈ ಎರಡೂ ಪ್ರಶ್ನೆಗಳು ಹಿಂದೆ ಮಾಡಿದ್ವಲ್ವ ಅದೇ ಪ್ರಶ್ನೆಗಳ ಆಧಾರವಾಗಿದೆ ಬಿಡಿಸಿ ನಿಮ್ಮ ಶಿಕ್ಷಕರ ಜೊತೆ ಚರ್ಚೆ ಮಾಡಿ ಅರ್ಥ ಮಾಡ್ತೀರಿ ಅಲ್ವಾ ಧನ್ಯವಾದಗಳು